ஸ்ரீகுருப்போ நம. ஹரி ஓம். வந்தே விஷ்ணு நமாமி ஸ்ரீயமதச்சபுவம் ப்ரஹ்மவாயூச்சவந்தே காயத்ரீம் பாரதீம் தாமபி கருடமனந்தம் பஜே ருத்ரதேவம் தேவீம் வந்தே சுபர்ணீமஹிபதிதயிதாம் வருணீமப்யுமந்தாம் இந்திராதீன் காம முக்கியான் அபி சகலசுரான் சத்குரூன் மத்குரூஷ்ச ஸ்வஸ்த்யஸ்து சதாமகில சன்மங்கலானி பவந்து. ஸ்ரீ குருப்யோ நம. ஹரி ஓம். ஸ்ரீமத் சுமத் விஜயத இப்பாட்டத ஒந்து சர்க்க சம்பூர்ண பாட்டவாகிதே. ஈகாகலே இவத்தின தின ஆ ஒந்து சர்க்கத பாராயண க்ரமவன்ன ಈಗ ನಾವು ಹೇಳ್ತಾ ಇದ್ದೇವೆ. ಪುಸ್ತಕ ಇಟ್ಟು ಆ ಶ್ಲೋಕಗಳನ್ನು ಲಕ್ಷ್ಯ ಕೊಟ್ಟು ನೀವು ಕೇಳ್ತಾ ಹೋಗಬೇಕು. ಯಾವ ಒಂದು ಧಾಟಿಯಲ್ಲಿ ಯಾವ ರೀತಿ ಶಬ್ದೋಚ್ಚಾರಣೆ ಮಾಡಬೇಕೆಂಬುದನ್ನು ನೀವು ಗಮನಿಸಬೇಕು. ಪ್ರತಿನಿತ್ಯ ಸಾಕಷ್ಟು ಬಾರಿ ಎರಡು ಮೂರು ಬಾರಿ ಆ ಶ್ಲೋಕಗಳನ್ನು ಹೇಳಿದ್ದೇವೆ. ಇವತ್ತು ಸಂಪೂರ್ಣ ಒಂದು ಸರ್ಗದ ಪಾರಾಯಣ, ಮತ್ತೆ ಅದರ ಅರ್ಥಾನುಸಂಧಾನ ಆಮೇಲೆ ಚಿಂತನೆ ಮಾಡೋಣ. ಮುಂದಿನ ಶನಿವಾರದಿಂದ ಎರಡನೇ ಸರ್ಗದ ಪಾಠದ ಪ್ರಾರಂಭ. ಈಗ ಮೊದಲನೇ ಸರ್ಗದ ಪಾರಾಯಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇನ ವದ್ಯುನಾಥ ಪ್ರತಿಭ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೇ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ ಶಿಷ್ಯಾದೃಶನ್ನೋ ವಿಶದಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ ತಮೋನುದಾನಂದಮವಾಪಲೋಕಸ್ತತ್ವ ಪ್ರದೀಪ ಕೃತಿಗೋ ಗಣೇನ ಯದಾಸ್ಯ ಸೀತಾಂ ಶುಭುವಾ ಗುರುಂ ಸ್ತಾಂ ತ್ರಿವಿಕ್ರಮರ್ಯನ್ ಪ್ರಣಮಾಮಿ ವರ್ಯಾನ್. ಮುಕುಂದ ಭಕ್ತೈ ಗುರು ಭಕ್ತಿ ಜಾಯೈ ಸತಂ ಪ್ರಸಕ್ತೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರುರ್ ವಿಶುದ್ಧಾಂ ವಕ್ಷಾಮಿ ವಾಯೋ ರವತಾರ ಲೀಲಾಂ ತಾಂ ಮಂತ್ರವರ್ಣೈರನುವರ್ಣನೀಯಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯೆ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯಾ ಕರುಣಂ ಕ್ರಿಯಾಸು ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂದೋತ್ತಮ ಶ್ಲೋಕ ಶಿಖಾಮಣೀನಾಂ ಮನೋ ವಿಶುದ್ಧೈ ಚರಿತಾನುವಾದ ಮಾಲಾಕೃತಸ್ತಶ್ಚರಿತಾಖ್ಯರತ್ನೈಃ ಅಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರಮಥಾ ಪರಂ ವಾ ಕ್ಷಮ್ಯಂತು ಮೇಹಂತ ಮುಹುರ್ಮಹಂತ ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಂ ಚ ಸಂಭಾವ್ಯ ಸಂಭಾವ್ಯತಮಂ ತ್ರಿಲೋಕ್ಯ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸತಂ ಕೇಸರಿಣೋ ಗೃಹೇ ಭೂತ್ ಯೇ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಬರಹಂ ಶ್ರೀಮಂತ ಮೇನಂ ಹನುಮಂತ ಮಾಹುಃ ಕರ್ಮಾಣಿ ಕುರುವನ್ ಪರಮದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ ಸುಗ್ರೀವ ಮಿತ್ರಂ ಸ ಜಗತ್ ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ ಪಾದಾರವಿಂದ ಪ್ರಣತೋ ಹರೀಂದ್ರ ತದಾ ಮಹಾಭಕ್ತಿ ಭರಾಭಿನುನ್ನ ಅಗ್ರಾಹಿ ಪದ್ಮೋದರ ಸುಂದರಭ್ಯಂ ದುರ್ಭ್ಯಂ ಪುರಾಣೇನ ಸಪೂರುಷೇಣ
ಅದಾರ್ಯ ಸಾಲಾವಲಿ ಧಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷಾಸಂತಿ ದಿಶೇಷ ವೀರ ಕರ್ಣಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನ ಸಂವೈರಿ ಭಯಂಕರೋ ಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ ಭೂಮಿಸ್ಸಮಾನಂದಿತ ರೂಪ ಸೀತಃ ಸ್ವಬನ್ಹಿ ನಿರ್ದಗ್ಧ ಪದಾಶಿರಾಶಿ ಅಹೋ ಹನುಮನ್ನವಾರಿದೋಸೌ ತೀರ್ಣಾಂಬುಧಿರ್ವಿಷ್ಣುಪದೇನ ನಾಮ ಅಪಕ್ಷಪಾತಿ ಪುರುಷಸ್ತ್ರೀಲೋಕ್ಯ ಅಭೋಗ ಭೋಕ್ತ ಪದಕಾಧಿರಾಜಂ ವಿಶ್ವಂಬರಂ ಬಿಭ್ರದ ಸೌಜಿಗಾಯ ತ್ವರಾ ಪರಾಕ್ರಾಂತಿ ಸುಚಿತ್ರಮೇತತ ನಿಬದ್ಯ ಸೇತು ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತ ಸಂತರ್ಜನಾಗ್ರ್ಯೋತ್ತರ ಮೇಷ ಕೋದಾತ್ ಜ್ವಾಜ್ವಲ್ಯಮಾನೋ ಜ್ವಲರಾಗವಾಗ್ನೌ ಚಕ್ರೇ ಸ ಸುಗ್ರೀವ ಸುಯಾಯ ಜೂಕೆ ಆಧ್ವರ್ಯವಂ ಯುದ್ಧಮಖೇ ಪ್ರತಿಪ್ರ ಸ್ಥಾತ್ರಾ ಸುಮಿತ್ರ ತನಯೇನ ಸಾಕಂ ರಾಮರ್ಚನೇಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಣಾ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್ ಸದಾರಿತಾರಿಂ ಪರಮಂ ಪುಮಾಂಸಂ ಸಮನ್ವಯಾಸೀನ್ ನರದೇವ ಪುತ್ರ್ಯಾ ವನ್ಯ ಪ್ರವೇಶಾಧಿಗತಾತ್ಮಶುದ್ಧ್ಯಾ ವಿರಾಜಿತಂ ಕಾಂಚನಮಾಲಯೇವ ಶಮಂ ಸ್ಮಿತಾಸ್ಯಂ ಮೃದು ದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಡಲಮೇಷ ದೃಭ್ಯಾಂ ಚಿರಾದಯೋಧ್ಯಾಧಿಪತೇ ಶಿಶೇವೇ ರಾಜ್ಯಾಭಿಷೇಕೇ ವಸಿತೇತ್ರ ಸೀತಾ ಪ್ರೇಷ್ಠಾಯ ನಸ್ತಂ ಭಜತಂ ದಿಶೇತಿ ರಾಮಸ್ಯ ಮಣ್ಯಾ ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾಂ ಬಬಂಧ ಹೃದೋರು ಸಂಹರ್ಧ ಮೃತಾದಿ ಮೌಲಿ ನ್ಯಸ್ತೇನ ಹಸ್ತೇನ ದಯಾರ್ದ್ರ ದೃಷ್ಟ್ಯಾ ಸೇವಾ ಪ್ರಸನ್ನೋ ಮೃತ ಕಲ್ಪ ವಾಚ ದಿದೇಶ ದೇವ ಸಹ ಭೋಗಮಸ್ಮೈ ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮ ರಾಜ್ಯೇ ಅಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರತಿರೇಶ ನೈಚ್ಛತ್ ತಥಾಪಿ ಭೋಗನ್ನನು ಸಾವಿರಕ್ತಿ ನಮೋ ನಮೋ ನಾಥ ನಮೋ ನಮಸ್ತೆ ಓಂ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇ ಮೇ ಕಿಂ ವರ್ಣಯಾಮಂ ಪರಮಂ ಪ್ರಸಾದಂ ಸೀತಾಪತೇಸ್ತತ್ರ ಹರಿ ಪ್ರಬರ್ಹೇ ಮಹಿಂ ನಿತ್ಯ ನಿಷೇವನಾರ್ಥಂ ಸ್ವಾತ್ಮಾನಮೇವೈಷ ತತೋ ಯತಸ್ಮೈ ಸ್ವಾನಂದ ಹೇತೋ ಭಜತಂ ಜನಾನಾಂ ಮಗ್ನಃ ಸದಾ ರಾಮ ಕಥಾ ಸುಧಾಯಾಂ ಅಸಾವಿದಾನೀಂ ಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟ್ವೈವ ಯಂ ಪ್ರೀತಿಮತಾ ನಿಲೇನ ನರೇಂದ್ರ ಕಾಂತಾ ಸುಸುವೇಂದ್ರ ಕುಂತಿ ಇಂದ್ರಾಯುಧಂ ಹೀಂದ್ರಕರಾಭಿನುನ್ನಂ ಚಿಚ್ಛೇದ ಪಕ್ಷಂ ಕ್ಷಿತಿಧಾರಿಣಂ ಪ್ರಾಕ್ ಬಿಭೇದ ಭೂವೃದ್ವಪುರಂಗ ಸಂಗಾತ್ ಚಿತ್ರಂ ಸಪನ್ನೋ ಜನನೀಕರಾಗ್ರಾತ್ ಪುರೇ ಕುಮಾರಾನ್ ಅಲಸನ್ ವಿಹಾರನ್ ನಿರೀಕ್ಷ ಸರ್ವಾನಪಿ ಮಂದಲೀಲಾ
ಕೈಶೋರಲೀಲಾಂ ಹತ ಸಿಂಹ ಸಂಘ ವನೆ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃತ್ ಗಣೋತಃ ಪ್ರಮಾಣಕೋಟೇ ಸಂಹೇರಯಾಗಾತ್ ನೇದಂ ಜಗಜ್ಜೀವನದೇತ್ರ ಚಿತ್ರಂ ದದ್ವಾಪುರಂ ಯೋಗಫಲಃ ಸ ನಿರ್ಯನ್ ಧರ್ಮಾನಿವ ಸ್ವಂ ಸಹಜಂ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ವಾಸ ಸಾದ ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ವ್ಯಾಸಾಯ ಭೂಮ್ನೇ ಸಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾವಾಸ ಸಶುದ್ಧ ಬುದ್ಧಿ ವಿಷ್ಣೋಪದಶ್ರಿದ್ಬಕ ಸನ್ನಿರಾಸಿ ಕ್ಷಿಪ್ತಾನ್ಯಪಕ್ಷಿ ಪ್ರಕರ ಸುಪಕ್ಷ ಸಸೋದರೋಥಾದಿತರಾಜಹಂಸ ಸರಾಜಹಂಸೀ ವಿವರಾಜಕನ್ಯಾ ಇಂದೀವರಶ್ರೀ ಜೈ ಸುಂದರಾಭಂ ಸ್ಮೇರಾನನೇಂದುಂ ದಯಿತಂ ಮುಕುಂದಂ ಸ್ವಮಾತುಲೇಯಂ ಕಮಲಾಯತಕ್ಷಂ ಸ್ವಮಭ್ಯನಂದ ಸುಚಿರಾಯ ಭೀಮಃ ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾಹರ್ದ್ರಥಂ ಮಕ್ಷುನಿರಸ್ಯ ವೀರಃ ರಾಜಾನಮತ್ಯುಜ್ವಲ ರಾಜಸೂಯಂ ಚಕಾರ ಗೋವಿಂದ ಸುರೇಂದ್ರ ಜಾಭ್ಯಾಂ ದುಶ್ಯಾಸನೇನ ಕುಲಿತಂ ಪ್ರಿಯಾಯ ಸೂಕ್ಷ್ಮಾನರಾಲ ಅಸಿತಾಂಶ್ಚ ಕೇಶಾನ್ ಜಿಗಾಂಸಯಾ ವೈರಿಜನಸ್ಯ ತೀಕ್ಷ್ಣಃ ಸಕೃಷ್ಣ ಸರ್ಪಾನಿವ ಸಂಚಿಕಾಯ ಚಾಜ್ವಲ್ಯಮಾನಸ್ಯ ವನೇ ವನೇಲಂ ದಿದಕ್ಷತಂ ಪಾರ್ಥಿವ ಸಾರ್ಥಮುಗ್ರಂ ಸತ್ವಾನಿ ಪುಂಸಂ ಮಯದಾನಿ ನಾಶಂ ರುಕೋದರಗ್ನೇ ಗುರು ತೇಜಸಾಪುಃ ಭೋಗಾದಿಕಾ ಭೋಗವತೋ ಋಣಕ್ಷಾನ್ ಇತಸ್ತತಃ ಸಂಚಲತೋ ಧರೇಂದ್ರೇ ಬಹೂನ್ ದ್ವಿಜಿಹ್ವಾನ್ ಮಣಿಮತ್ ಪುರೋಗನ್ ಅಸೌ ಕಟುನ್ ಕ್ರೋಧ ವಶಂ ಜಘಾನ ಅಥೈಷ ವೇಷಂ ತರಭಸ್ಮಲೀನಃ ಕ್ರಮೇಣ ವಾಯು ಪ್ರಭವ ಸುತೇಜಃ ವೃದ್ಧಾಕಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರಾಖಿಲಕೀಚಕೌಗಂ ಸಕೃಷ್ಣವರ್ತ್ಮಾ ವಿಜಯೇನ ಯುಕ್ತೋ ಮುಹುರ್ಮಹಾಹೇತಿ ಧರ್ಮೋ ಪ್ರದೃಶ್ಯಃ ಭೀಷ್ಮದ್ವಿಜಾತ್ಯೈರತಿಭೀಷಣಾಭಂ ವಿಪಕ್ಷಕಕ್ಷಂ ಕ್ಷಪಯನ್ ವಿರೇಚೆ ತರಸ್ವಿನ ಪ್ರೋಚ್ಚಲಿತಾನ ಧೀರಾನ್ ನಿರ್ದಗ್ಧ ಪಕ್ಷಾನ್ ಅತಿತೀಕ್ಷ್ಣ ಕೋಪಾನ್ ಸಧತ್ತ ರಾಷ್ಟ್ರಾನ್ ಬಹುಹೇತಿ ಲೀಲೋ ವಿನಾಶ್ಯ ವಿಶ್ವನ್ ಪರಯಾಶ್ರಿಯಾಭಾತ್ ಕೃಷ್ಣಂಗ್ರಿಪಂಕೇರುಹ ಭೃಂಗರಾಜ ಕೃಷ್ಣಾಮುಖಂಬೋರುಹಂಸರಾಜ ಪ್ರಜಾ ಸರೋಜಾವಲಿರಶ್ಮಿರಾಜ ಸಸೋದರೋ ರಾಜತ ವೀರರಾಜ ಪೌತ್ರೇ ಪವಿತ್ರಾಗ್ವಯಜಾಮಿ ಪೌತ್ರೇ ಧರಂ ನಿಧಾಯ ಸುರಧೀಷು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭೇಜೇ ಪದಂ ಸ್ವಂ ಸಹಜೈ ಸ ಭೀಮಃ ವಿಷ್ಣೋಪದಂತಂ ಭಜತಾನಿಲೇನ ಘೋರ ಪ್ರಘಾತೈರಿತಿ ನಾಶಿತಾಸ್ತೆ ರಸೋಜ್ಜಿತಾಶ್ಚಂಚಲರುತ್ತಯೋಲಂ ಶೋಭಂ ನ ಭೇಜುಃ ಸುರವೈರಿ ಮೇಘಾಃ ಏತತ್ ಪ್ರತೀಪಂ ಕಿಲ ಕರ್ತು ಕಾಮ ನಷ್ಟೌಜಸಃ ಸಂಕಟಮೇವಮಾಪ್ಯ ಮುಕುಂದ ವೈಗುಣ್ಯ ಕಥಂ ಸ್ವಯೋಗ್ಯಂ ಕಾಲೇ ಕಲಾ ವಾ ಕಲಯಂತ ತೇಲಂ ಯೋ ಭೂರಿ ವೈರೋ ಮಣಿಮನ್ ಮೃತ ಪ್ರಾಕ್ ವಾಗ್ಮೀ ಬುಭೂಷು ಪರಿತೋಷಿತೇಶ ಸ ಸಂಕರಾಖ್ಯೋಂಘ್ರಿತಲೇಷು ಜಜ್ಞೆ
Purudha parepya suriha surendra sannaya bhavyakta ruda kubhukva swava purodhasha masarakama manisrajam vaplavago vyavasto jagraha vedadikamesha papa janona minna paratethi matva Shatas caturthas shravame shabheje Padmakaram vakarusi chikirishuh Sudurdhamo dushtagajo vishuddham Avedikam madhyamikam nirastam Nirikshatat paksha supaksha pati Tameva paksham pratipadukosau Nyarurupan margamihanurupam Asat pade san sadasat vivictam maya khyaya samruti mabhyadatta brahmapya khandam bata sunya siddhai prachanna bodho yamata prasiddha yad brahma sutrot karabhaskarancha prakashayantam sakalam swagobi achuchurad veda samuhavaham Tato maha taskaramena bahu Swasutra jatasya viruddha bhasi Tad bhasya karo hamiti bruvanya Tam tatkshanatyo nadidakshatisma Savyasa rupo bhagavancha mabdi Nigamasan maniti pagano bhavat Taduru vaggana pankani gudabhaha Avidusha miti sankara takaraha Sakila sankara yitya vishushruve Vishwam mitya vibhura gudabhan Atmana nasti bhedo Daitya yityam vyadadata giram Dikshu bhuya prasiddhim Anandadde guru guna ganehi purito vasudevo mandam mandam manasicha satam hanta nunam tirobhut iti srimat kavikula tilaka srimat trivikrama panditacharya suta sriman narayana panditacharya virachite Srimat Sumadhva Vijaye Mahakavye Anandanke Prathama Sargaha Sampurnam Sri Krishna Arpanamastu Narayana Panditacharyaru Vayidevara Sakshat Murne Avatarigalagira Tekkantaha Srimad Ananda Tirtha Bhagavat Padacharyara Mahimeyanna Helodukkagene Atyadbhuta Bhagira Tekkantaha Hadanaru Sargada Srimat Sumadhva Vijaye emba kavyavanna rachane madidare, adara ondu sargada paatha purnagondide, adara parayanavu kuda ivattu neraveride, madalane sargadalli nivella tilidante sankshepavagi eradu mooru nimishagalalli madalane sargada vishaya helodadare, madalu mangalacharaneyanna maadi narayanane namaskara maadta anantara krishna paramatmanige vedavyasa devarige amele ಆ ಶ್ರೀಮದ್ ಆಚಾರ್ಯರಿಗೆ ನಮಸ್ಕಾರ ಮಾಡುತ್ತಾ ಕೇವಲ ಕರ್ತವ್ಯ ತಯಾನುವರ್ಣ್ಯತೆ ನಮ್ಮ ಕರ್ತವ್ಯ ಹೇಳಬೇಕಷ್ಟೇ ಆನಂದ ತೀರ್ಥರ ಮಹಿಮೆ ದೇವತೆಗಳ ಆಯುಷ್ಯ ಕೊಟ್ಟರು ಹೇಳಿ ಮುಗಿಸಲಿಕ್ಕೆ ಆಗೋದಿಲ್ಲ ಅಂತ ನಾರಾಯಣ ಪಂಡಿತ ಆಚಾರ್ಯರು ತಿಳಿಸುತ್ತಾರೆ ಅವರ ತಂದೆಗಳನ್ನು ನಮಸ್ಕಾರ ಮಾಡಿ ಮಂಗಳಾಚರಣೆ ಮಾಡಿ ಮೊದಲು ಕೆಲವು ಶ್ಲೋಕಗಳಲ್ಲಿ ಮೊದಲನೇ ಅವತಾರ ಹನುಮಂತ ದೇವರ ಮಹಿಮೆಯನ್ನು ತಿಳಿಸಿತು ಅನಂತರ ಅಂದ್ರೆ 28ನೇ ಶ್ಲೋಕದಿಂದ ಸುಮಾರು 44ನೇ ಶ್ಲೋಕದವರೆಗೂ ಭೀಮಾವತಾರದ ಮಹಿಮೆಯನ್ನು ಹೇಳಿದ ಸಂಕ್ಷೇಪವಾಗಿ ಒಂದೊಂದು ಶ್ಲೋಕದಲ್ಲಿ ಅನೇಕ ಸಂದರ್ಭಗಳನ್ನು ತಂದು ನಾರಾಯಣ ಪಂಡಿತಾಚಾರ್ಯರು ಅದ್ಭುತವಾಗಿ ವರ್ಣನೆ ಮಾಡುತ್ತಾ ಅನಂತರ ಕೊನೆಗೆ 45ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೂ ಆನಂದ ತೀರ್ಥರ ಅವತಾರದ ಹಿನ್ನೆಲೆ ಯಾವ ರೀತಿ ಆ ಮಹಾಭಾರತದಲ್ಲಿ ಭೀಮಸೇನ ದೇವರಿಂದ ಸತ್ತಿರತಕ್ಕಂತ ದುಷ್ಟರಾದ ಮಣಿಮಂತಾದಿ ದೈತ್ಯರೇ ಕಲಿಯುಗದಲ್ಲಿ ಹುಟ್ಟಿ ಅಸಶಾಸ್ತ್ರವನ್ನು ರಚನೆ ಮಾಡಿ ವೇದವ್ಯಾಸರ ಸೂತ್ರಗಳಿಗೆ ಅಪದ್ಧವಾದ ಅರ್ಥವನ್ನು ಕಲ್ಪನೆ ಮಾಡಿ ಸಜ್ಜನರಿಗೆಲ್ಲ ಮಾಯಾಮತದ
ಒಂದು ಸಿದ್ಧಾಂತ, ಮಾಯಾಮತದ ವಾಸನೆ ಆ ತತ್ವವನ್ನೇ ತಲೆಯಲ್ಲಿ ಉಳಿಯುವಂತೆ ಮಾಡುತ್ತಾ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತ ಎಲ್ಲರ ಮನಸ್ಸಿನಲ್ಲಿ ನೆನಪಾರಿ ಬಿಡಬೇಕು, ಎಲ್ಲರ ಮನಸ್ಸಿನಲ್ಲಿ ಮರೆಮಾಚಿ ಹೋಗಬೇಕು, ನಿಜವಾದ ತತ್ವಜ್ಞಾನ ಮುಚ್ಚಿ ಹೋಗಬೇಕು. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾದ ಮಾಯಾ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಇಡೀ ಕಲಿಯುಗದ ಸಜ್ಜನರನ್ನು ದೊಡ್ಡ ತೊಂದರೆ ಒಳಗೆ ಮಾಡಿದ್ದಾರೆ. ಅನಂತರ ಮುಂದಿನ ಎರಡನೇ ಸರ್ಗದಲ್ಲಿ ಎಲ್ಲ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಭಗವದ್ ಆಜ್ಞೆಯಂತೆ ಆನಂದ ತೀರ್ಥರು ವಾಯುದೇವರೇ ಆನಂದ ತೀರ್ಥರಾಗಿ ಭೂಮಿಯಲ್ಲಿ ಈ ಕಲಿಯುಗದಲ್ಲಿ ಅವತಾರ ಮಾಡೋರಿದ್ದಾರೆಂಬ ವಿಚಾರವನ್ನು ನಾರಾಯಣ ಪಂಡಿತಾಚಾರ್ಯರು ಆ ಎರಡನೇ ಸರ್ಗದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಎರಡನೇ ಸರ್ಗದ ಪಾಠ ಶನಿವಾರ ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ಅಂತ ತಿಳಿಸ್ತಾ ಇದ್ದೇವೆ. ವ್ಯತ್ಯಾಸ ಇದ್ದರೆ ಮತ್ತೆ ನಾವು ಮೆಸೇಜ್ ಮಾಡ್ತೇವೆ. ಏನಾದರೂ ಪ್ರಶ್ನೆಗಳಿದ್ದರೆ, ಯಾವ ಶ್ಲೋಕ ಅರ್ಥ ಆಗದೆ ಹೋದರೆ ಯಾವ ಶ್ಲೋಕದ ಅರ್ಥ ಅದೆಲ್ಲವನ್ನು ಕೂಡ ಅವಶ್ಯವಾಗಿ ನಮ್ಮ ದೂರವಾಣಿಗೆ ಮಾಡಿ ಸಂಪರ್ಕಿಸಬಹುದು ಅಂತ ಎಲ್ಲ ಶ್ರೋತೃಗಳಿಗೆ ಜಿಜ್ಞಾಸುಗಳಿಗೆ ತಿಳಿಸ್ತಾ, ಇನ್ನೇನಾದರೂ ಹೆಚ್ಚಿನ ಅನಿಸಿಕೆ ಸಲಹೆಗಳಿದ್ದರೆ ಅವಶ್ಯವಾಗಿ ಅದಕ್ಕೆಲ್ಲ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಮುಂದಿನ ಪಾಠ 6 ಗಂಟೆಗೆ. ಶ್ರೀಕೃಷ್ಣಾರ್ಪಣಮಸ್ತು. ಶನಿವಾರ 6 ಗಂಟೆಗೆ.